ಇವತ್ತು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಪುಂಡಿ ಸೊಪ್ಪು ಅಥವಾ ಗೋಂಗುರ ಸೊಪ್ಪಿನ ಚಟ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ರಶ್ಮಿ, ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಗೋಂಗುರ ಅಥವಾ ಪುಂಡಿ ಸೊಪ್ಪಿನ ಚಟ್ನಿ ಮಾಡಲಿಕ್ಕೆ ಮೊದಲಿಗೆ ಕುದಿ ಬಂದಿರತಕ್ಕಂಥ ನೀರಿಗೆ ತೊಳೆದಿರತಕ್ಕಂಥ ಗೋಂಗುರ ಸೊಪ್ಪನ್ನು ಹಾಕ್ಬಿಟ್ಟು 5 ನಿಮಿಷದವರೆಗೂ ಸೊಪ್ಪು ಮೃದುವಾಗಿ ಬೇಯಿಸಬೇಕಾಗತ್ತೆ. ಸೊಪ್ಪನ್ನ ಈ ರೀತಿ ಕುದಿಸ್ಬಿಟ್ಟು ಮಾಡೋದ್ರಿಂದ ಚಟ್ನಿ ಜಾಸ್ತಿ ಹುಳಿಯಾಗೋದಿಲ್ಲ. ಇನ್ನು ಕೆಲವರು ಎಣ್ಣೆಯಲ್ಲಿ ಈ ಸೊಪ್ಪನ್ನು ಹುರಿದ್ಬಿಟ್ಟು ಕೂಡ ಚಟ್ನಿ ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದ ಸ್ವಲ್ಪ ಚಟ್ನಿ ಹುಳಿಯಾಗಿ ಬರುತ್ತೆ. ಸೊಪ್ಪು ಚೆನ್ನಾಗಿ ಬೇಯಲಿ ಅಂತ 1 ಟೀಸ್ಪೂನ್ ಅಷ್ಟು ಎಣ್ಣೆನ ಹಾಕಬೇಕಾಗತ್ತೆ. ಸೊಪ್ಪು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇದನ್ನು ಒಂದು ಜರಡಿಗೆ ಹಾಕ್ಕೊಂಡ್ಬಿಟ್ಟು ಶೋಧಿಸ್ಕೊಳ್ತಾ ಇದ್ದೀನಿ. ಈ ತೆಗೆದಿರ್ತಕ್ಕಂಥ ನೀರನ್ನು ಮನೆಯಲ್ಲಿ ಯಾವುದಾದರೂ ತಾಮ್ರದ ಅಥವಾ ಹಿತ್ತಾಳೆ ಪಾತ್ರೆಗಳಿದ್ದರೆ ಅದನ್ನು ಉಜ್ಜಬಹುದು. ಈ ರೀತಿ ಮಾಡೋದ್ರಿಂದ ಪಾತ್ರೆ ಕಲ್ಲಿಗಳು ಎಲ್ಲ ಹೊರಟೋಗಿ ಚೆನ್ನಾಗಿ ಕ್ಲೀನಾಗಿ ಬರುತ್ತೆ. ಇವಾಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು 2 ಹಸಿಮೆಣಸಿನಕಾಯಿನ ಹುರಿತಾ ಇದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು. ಇವಾಗ ಖಾರ ಕಲ್ಲು ಅಥವಾ ಚಟ್ನಿ ಕುಟ್ಟೋ ಕಲ್ಲಿಗೆ ಹುರಿದಿರ್ತಕ್ಕಂಥ ಹಸಿಮೆಣಸಿನಕಾಯಿ, 1 ಟೀಸ್ಪೂನ್ ಅಷ್ಟು ಜೀರಿಗೆ, 3 ಬೆಳ್ಳುಳ್ಳಿ, ಹೆಸಳು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಒಂದ್ಸಲ ಅರಿಬೇಕಾಗತ್ತೆ, ಅಂದರೆ ಕುಟ್ಟಬೇಕು. ಹಸಿಮೆಣಸಿನಕಾಯಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದ ನಂತರ ಕುದಿಸಿರ್ತಕ್ಕಂಥ ಗೋಂಗುರ ಅಥವಾ ಪುಂಡಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಇದಕ್ಕಿವಾಗ 2 ಟೀಸ್ಪೂನ್ ಅಷ್ಟು ಹುರಿದಿರ್ತಕ್ಕಂಥ ಕಾರೆಳ್ಳು ಅಥವಾ ಗುರೆಳ್ಳು ಅಥವಾ ಹುಚ್ಚಳ್ಳಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಎಣ್ಣೆನ ಕಾಯಿಸ್ಬಿಟ್ಟು ಸಹ ಹಾಕ್ಕೊಳ್ಬೋದು. ಇದಕ್ಕಿವಾಗ ತೊಳೆದು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನೀರಲ್ಲಿ ತೊಳೆದ್ಬಿಟ್ಟು 1 ಗಡ್ಡೆ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿನ ತೊಳೆದ್ಬಿಟ್ಟು ಯಾಕೆ ಬಳಸೋದು ಅಂದರೆ, ಚಟ್ನಿಯಲ್ಲಿ ಈರುಳ್ಳಿನ ಹಾಕಿದ ನಂತರ ಚಟ್ನಿ ಜಾಸ್ತಿ ಹೊತ್ತು ಇಟ್ಟರೂ ಕೂಡ ವಾಸನೆ ಆಗೋದಿಲ್ಲ. ಒಂದ್ಸಲ ಸ್ಪೂನಿಂದ ಮಿಕ್ಸ್ ಮಾಡಿದ ನಂತರ ಕಲ್ಲಿಂದ ನಿಧಾನವಾಗಿ ಇದನ್ನು ಕುಟ್ಟಬೇಕು. ಈ ರೀತಿ ಮಾಡೋದ್ರಿಂದ ಈರುಳ್ಳಿಯಲ್ಲೂ ಸಹ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಹಾಗೆ ಚಟ್ನಿಯಲ್ಲೂ ಈರುಳ್ಳಿ ಚೆನ್ನಾಗಿ ಬೆರೆಯುತ್ತೆ. ಹಾಗಂತ ಈರುಳ್ಳಿ ತುಂಬಾ ಸಾಫ್ಟ್ ಆಗೋವರೆಗೂ ಕುಟ್ಟಬಾರ್ದು. ಇವಾಗ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಪುಂಡಿ ಸೊಪ್ಪು ಅಥವಾ ಗೋಂಗುರ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ. ಇದನ್ನು ಜೋಳದ ರೊಟ್ಟಿ ಜೊತೆನೂ ತಿನ್ಬೋದು, ತುಂಬಾ ಟೇಸ್ಟ್ ಆಗಿರುತ್ತೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.